Hi dear friends, welcome to New Top Classes. Dear friends, ನಮ್ಮ ಗಣ್ಯ ಪ್ರಧಾನಮಂತ್ರಿಯವರಾದ ಶ್ರೀಯುತ ನರೇಂದ್ರ ಮೋದಿಯವರು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಪ್ರಮುಖವಾಗಿ ಅವರ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಮುದ್ರಾ ಯೋಜನೆಯು ಕೂಡ ಬಹು ಮುಖ್ಯ, ಬಹು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವಾಗಿದೆ. ಈ ಒಂದು ಮುದ್ರಾ ಯೋಜನೆಯಡಿಯಲ್ಲಿ ಹಲವಾರು ರೀತಿಯ ಸ್ವಯಂ ಉದ್ಯೋಗ ಕೈಗೊಳ್ಳುವವರಿಗೆ ಸಾಲದ ರೂಪದಲ್ಲಿ ಅವರಿಗೆ ನೆರವನ್ನು ನೀಡುವಂತಹ ಒಂದು ಯೋಜನೆ ಇದಾಗಿದೆ. ಯಾರು ಬೇಕಾದರೂ ಈ ಒಂದು ಸಾಲವನ್ನು ಪಡೆಯಬಹುದು. ಆದರೆ ನಾನು ಈ ಒಂದು ಟಾಪಿಕ್ನಲ್ಲಿ ಈ ಒಂದು ಸಾಲ ಪಡೀಲಿಕ್ಕೆ ಇರುವಂತಹ ಒಂದು ನಿಯಮಗಳ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ. ಪ್ರಧಾನಮಂತ್ರಿಯವರು ಮುದ್ರಾ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆಂಬುದು ನಿಮಗೆಲ್ಲ ಗೊತ್ತಿಲ್ಲದೆ ಇರುವಂತಹ ವಿಚಾರವೇನೂ ಅಲ್ಲ. ಆದರೆ ಈ ಯೋಜನೆ ಏನು, ಎಂಥ, ಈ ಯೋಜನೆಯಡಿಯಲ್ಲಿ ಸಾಲ ತಗೊಳ್ಳೋಕ್ಕೆ ಇರುವಂತಹ ಮಾನದಂಡಗಳೇನು ಅಂತೆಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ಇವತ್ತು ನೋಡೋಣ. ಇಂಥ ಯೋಜನೆಗಳು ಅರ್ಹರಿಗೆ ತಲುಪಲೇಬೇಕು ಅಂತಾದರೆ ನಾವು ನೀವು ಎಲ್ಲರೂ ಜನರಿಗೆ ಈ ಒಂದು ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸ ಖಂಡಿತವಾಗಿ ಮಾಡಬೇಕು. ಹಾಗಾದರೆ ಈ ಒಂದು ಯೋಜನೆಯ ಬಗ್ಗೆ ನೋಡೋಣ. ಮುದ್ರಾ ಯೋಜನೆ. ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಹೊಂದಿರೋರಿಗೆ ಈ ಯೋಜನೆಯಡಿಯಲ್ಲಿ ಸಾಲವನ್ನು ನೀಡಲಾಗುತ್ತೆ. ಈ ಯೋಜನೆಯ ಫಲಾನುಭವಿಗಳು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಹೊರತುಪಡಿಸಿ ಉಳಿದ ಆರ್ಥಿಕ ಚಟುವಟಿಕೆಗಳಿಗೆ ಅಥವಾ ಕಿರು ಉದ್ಯಮಕ್ಕೆ ಸಾಲವನ್ನು ನೀಡಲಾಗುತ್ತೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಮುದ್ರಾ ಬ್ಯಾಂಕ್ ಸ್ಥಾಪಿಸಿ ದೇಶದ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕ್ ಮತ್ತು ಗ್ರಾಮೀಣ ಬ್ಯಾಂಕ್ಗಳ ಮೂಲಕ ಸಣ್ಣ ಉದ್ಯಮದಾರರಿಗೆ ಸಾಲವನ್ನು ನೀಡುತ್ತಿದೆ. ಈ ಸಾಲ ನೀಡೋ ಯೋಜನೆಯನ್ನು ಮೊತ್ತದ ಆಧಾರದ ಮೇಲೆ ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ. ಈ ಒಂದು ಮುದ್ರಾ ಯೋಜನೆಯಡಿಯಲ್ಲಿ ನೀಡುವಂತಹ ಸಾಲವನ್ನ ಮೂರು ವಿಧಗಳಾಗಿ ವಿಂಗಡಿಸಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಯಾವ್ಯಾವ ಸಾಲಗಳನ್ನ ಈ ಒಂದು ಯೋಜನೆಯಡಿಯಲ್ಲಿ ನೀಡಲಾಗ್ತದೆ ಅನ್ನೋದನ್ನ ನೋಡೋಣ. ಪ್ರಧಾನಮಂತ್ರಿಯವರ ಮುದ್ರಾ ಯೋಜನೆಯಲ್ಲಿ ಪ್ರಮುಖವಾಗಿ ಮೂರು ರೀತಿಯ ಸಾಲ, ಅದರಲ್ಲಿ ಒಂದು ಶಿಶು ಸಾಲ. 50,000 ರೂಪಾಯಿವರೆಗಿನ ಸಾಲವನ್ನು ಶಿಶು ಸಾಲ ಎಂದು ಕರೆಯುತ್ತಾರೆ. ಇನ್ನು ಎರಡನೆಯದಾಗಿ ಕಿಶೋರ ಸಾಲ. ರೂಪಾಯಿ 50,000 ದಿಂದ ರೂಪಾಯಿ 5 ಲಕ್ಷದವರೆಗಿನ ಸಾಲವನ್ನ ಕಿಶೋರ ಸಾಲ ಅಂತ ಹೇಳಿ ಕೊಡಲಾಗ್ತಿದೆ. ಇನ್ನು ತರುಣ ಸಾಲ. ತರುಣ ಸಾಲ ಅಂತ ಹೇಳಿದ್ರೆ ರೂಪಾಯಿ 5 ಲಕ್ಷದಿಂದ ರೂಪಾಯಿ 10 ಲಕ್ಷದವರೆಗೆ ಕೊಡುವಂತಹ ಸಾಲವನ್ನ ತರುಣ ಸಾಲ ಅಂತ ಹೇಳಿ ಕರೆಯಲಾಗ್ತದೆ. ಪ್ರಧಾನಮಂತ್ರಿಯವರು ಒಂದು ಮಾತನ್ನ ಕೂಡ ಹೇಳ್ತಾರೆ, ನಮ್ಮ ಯುವಕರು ಉದ್ಯೋಗ ಸೃಷ್ಟಿಕರ್ತರಾಗುತ್ತಿದ್ದಾರೆ ಹೊರತು ಉದ್ಯೋಗಾಕಾಂಕ್ಷಿಗಳಾಗುತ್ತಿಲ್ಲ. ಮುದ್ರಾ ಯೋಜನೆ ಮೂಲಕ ದೇಶದ ಯುವಕರ ಮಹತ್ವಾಕಾಂಕ್ಷೆಗಳು ಅವಕಾಶಗಳನ್ನ ಪಡೆದುಕೊಳ್ಳುತ್ತಿವೆ. 3 ವರ್ಷಗಳಲ್ಲಿ 10 ಕೋಟಿಗೂ ಹೆಚ್ಚು ಜನರಿಗೆ ಜಾಮೀನು ರಹಿತವಾಗಿ ಸಾಲಗಳನ್ನ ಒದಗಿಸಲಾಗಿದೆ ಅಂತ ಹೇಳಿ ಮೋದಿಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮುದ್ರಾ ಯೋಜನೆಯಡಿಯಲ್ಲಿ ಪ್ರಮುಖವಾಗಿ ಮೂರು ರೀತಿಯ ಸಾಲವನ್ನ ನೀಡಲಾಗುತ್ತೆ. ಅದರಲ್ಲಿ ನಾವೆಲ್ಲರೂ ಈಗಾಗಲೇ ಕೇಳಿದ ಹಾಗೆ ಶಿಶು ಸಾಲ, ಕಿಶೋರ ಸಾಲ, ತರುಣ ಸಾಲ. ಹಾಗಾದ್ರೆ ಈ ಒಂದು ಸಾಲವನ್ನ ಪಡ್ಕೊಳ್ಳಿಕ್ಕೆ ಇರುವಂತಹ ಅರ್ಹತೆಗಳೇನಪ್ಪಾ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಉತ್ಪಾದನೆ, ವ್ಯಾಪಾರ, ಸೇವಾ ವಲಯ, ಕೃಷಿಯೇತರ ವಾಣಿಜ್ಯ ಚಟುವಟಿಕೆ ಕೈಗೊಳ್ಳುವವರಿಗೆ ಕನಿಷ್ಠ 50,000 ದಿಂದ 10 ಲಕ್ಷದವರೆಗೆ ಸಾಲವನ್ನ ನೀಡಲಾಗುತ್ತಿದೆ. ಮೊದಲೇ ಹೇಳಿದಂತೆ ದೇಶದ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕ್ ಮತ್ತು ಗ್ರಾಮೀಣ ಬ್ಯಾಂಕ್ಗಳ ಮೂಲಕ ಸಾಲವನ್ನ ನೀಡಲಾಗುತ್ತಿದೆ. ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರಾಜ್ಯ ಸಹಕಾರಿ ಬ್ಯಾಂಕ್ಗಳು, ನಗರ ಸಹಕಾರಿ ಬ್ಯಾಂಕ್ಗಳು ಕೂಡ ಈ ಒಂದು ಮುದ್ರಾ ಯೋಜನೆಯಡಿ ಬರುತ್ತವೆ.
ಹಾಗಾದ್ರೆ ಇದರ ಪ್ರಕ್ರಿಯೆ ಏನಪ್ಪಾ ಅಂತ ಹೇಳಿದ್ರೆ, ಶಿಶು ಸಾಲವೇ, ಕಿಶೋರ ಸಾಲವೇ, ಅಥವಾ ತರುಣ ಸಾಲವೇ ಎಂದು ನೋಡಲಾಗುತ್ತದೆ. ಅಂದರೆ ಫಲಾನುಭವಿಗೆ ಎಷ್ಟು ಸಾಲ ಬೇಕು, ಅವನು ಮಾಡ ಹೊರಟಿರುವಂತಹ ಉದ್ಯೋಗವೇನು ಅಂತ ತಿಳಿದು ಅದಕ್ಕನುಗುಣವಾಗಿ ಸಾಲವನ್ನ ನೀಡುವ ಪ್ರಕ್ರಿಯೆ ಶುರುವಾಗುತ್ತೆ. ಫಲಾನುಭವಿಯು ತನ್ನ ಹತ್ತಿರದ ಬ್ಯಾಂಕ್ ಅನ್ನು ಸಂಪರ್ಕಿಸಿ ಅಲ್ಲಿಂದ ಮುದ್ರಾ ಸಾಲ ಯೋಜನೆಯ ಅಡಿಯಲ್ಲಿ ಸಾಲವನ್ನ ಪಡೆಯತಕ್ಕದ್ದು. ಹಾಗಾದ್ರೆ ಇದಕ್ಕೆ ಏನೆಲ್ಲ ಪುರಾವೆಗಳು ಬೇಕು ಅಂತ ಹೇಳಿದ್ರೆ, ಪ್ರೂಫ್ ಆಫ್ ಐಡೆಂಟಿಟಿ, ಪುರಾವೆ ಗುರುತೇನು ಅಂತ ಹೇಳಿದ್ರೆ, ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ಸ್ವಯಂ ಸಹೀಕೃತ, ನೀವಾಗಿಯೇ ಸಹಿಯನ್ನ ಮಾಡಿರುವಂತಹ ಚುನಾವಣಾ ಗುರುತಿನ ಚೀಟಿ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಅಥವಾ ಯಾವುದಾದರೂ ಸರ್ಕಾರ ನೀಡಿದ ಗುರುತಿನ ಚೀಟಿ ಆಗಬಹುದು. ಇನ್ನು ವಾಸಸ್ಥಳ ಪುರಾವೆಗಾಗಿ ಇತ್ತೀಚಿನ ಟೆಲಿಫೋನ್ ಬಿಲ್ ಅಥವಾ ಎಲೆಕ್ಟ್ರಿಸಿಟಿ ಬಿಲ್, ಕಂದಾಯ ರಶೀದಿ ಅಥವಾ ಚುನಾವಣಾ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಅಥವಾ ವಸತಿ ಪ್ರಮಾಣ ಪತ್ರ ಅಥವಾ ಸ್ಥಳೀಯ ಅಧಿಕಾರಿಯಿಂದ ಕೊಡಲಾದ ಯಾವುದೇ ಒಂದು ಗುರುತಿನ ಪತ್ರ. ಇನ್ನು ಅರ್ಜಿದಾರನ ಇತ್ತೀಚಿನ ಭಾವಚಿತ್ರ, ಕೊಂಡುಕೊಳ್ಳುವ ಯಂತ್ರೋಪಕರಣಗಳು ಅಥವಾ ವಸ್ತುವಿನ ಕೊಟೇಶನ್, ಇನ್ನು ಸರಬರಾಜುದಾರರ ಹೆಸರು ಮತ್ತು ವಿವರ, ಇನ್ನು ವ್ಯಾಪಾರ ಉದ್ಯಮದ ವಿಳಾಸ, ವರ್ಗ ಅಥವಾ ಕೆಟಗರಿ ಪುರಾವೆ, ಹೀಗೆ ಇಷ್ಟೆಲ್ಲ ಪ್ರೂಫ್ಗಳಿದ್ರೆ ನಮ್ಗೆ ನಮ್ಮ ಯಾವ ಬ್ಯಾಂಕ್ ಸಾಲ ಕೊಡಲು ನಿರ್ಧಾರವಾಗಿರುತ್ತೋ ಆ ಎಲ್ಲ ಬ್ಯಾಂಕ್ಗಳಿಂದ ಈ ಎಲ್ಲ ಪುರಾವೆಗಳನ್ನ ನಾವು ಒದಗಿಸಿಕೊಟ್ರೆ ಸಾಲಗಳನ್ನ ಪಡ್ಕೊಳ್ಬಹುದು. ಕೇವಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಮುದ್ರಾ ಬ್ಯಾಂಕ್ ಒಂದೇ ಅಲ್ಲ ಈ ಒಂದು ಸಾಲವನ್ನ ಕೊಡ್ಲಿಕ್ಕೆ, ಕರ್ನಾಟಕ ಬ್ಯಾಂಕ್, SBM ಇವೇ ಮೊದಲಾದ ಬ್ಯಾಂಕ್ಗಳ ರೀತಿಯಲ್ಲಿ ಮುದ್ರಾ ಅನ್ನೋದು ಪ್ರತ್ಯೇಕ ಬ್ಯಾಂಕ್ ಅಲ್ಲ. ಈ ಮುದ್ರಾ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಮೊದಲೇ ಹೇಳಿದಂತೆ ಸ್ಥಳೀಯ ಬ್ಯಾಂಕ್ಗಳಿಂದ ಸಾಲವನ್ನ ಪಡೆಯಬಹುದು. ಹಾಗಾದ್ರೆ ಈ ಒಂದು ಮುದ್ರಾ ಬ್ಯಾಂಕ್ ಯೋಜನೆಯ ಅಡಿಯಲ್ಲಿ ಹಲವಾರು ರೀತಿಯಂತಹ ಬ್ಯಾಂಕ್ಗಳು ನಮಗೆ ಸಾಲವನ್ನ ಕೊಡುತ್ತವೆ. ಸಾಲವನ್ನ ಕೊಟ್ಟ ನಂತರ ಅಂದ್ರೆ ಮುದ್ರಾ ಯೋಜನೆಯಡಿಯಲ್ಲಿ ಸಾಲ ಮಂಜೂರಾದ ನಂತರ ಅಭ್ಯರ್ಥಿ ಮುದ್ರಾ ಕಾರ್ಡ್ ಅನ್ನ ಪಡೆಯುತ್ತಾರೆ. ಈ ಕಾರ್ಡ್ ಕ್ರೆಡಿಟ್ ಕಾರ್ಡ್ ರೀತಿಯದ್ದಾಗಿದೆ. ಈ ಕಾರ್ಡ್ ಮೂಲಕ ಅಭ್ಯರ್ಥಿ ತನ್ನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕಚ್ಚಾ ಸಾಮಗ್ರಿಗಳನ್ನ ಪಡೆಯಬಹುದು. ಆದರೆ ಮಿತಿ ಸಾಲದ ಶೇಕಡ 10% ಮಾತ್ರ ಪಡೆಯಬಹುದು, ಅಂದರೆ ಹೆಚ್ಚೆಂದರೆ 10,000 ಮಾತ್ರ. ಹೀಗೆ ಮುದ್ರಾ ಯೋಜನೆಯ ಲಾಭವನ್ನ ಪಡೆದುಕೊಳ್ಳಿ, ಸಾಧ್ಯವಾದಷ್ಟು ಸ್ವಯಂ ಉದ್ಯೋಗಿಗಳಾಗಿ. ಇನ್ನೂ ಮಾಹಿತಿ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿಯೂ ನಿಮ್ಮ ಸ್ಥಳೀಯ ಬ್ಯಾಂಕ್ಗಳಿಗೆ ಭೇಟಿ ಕೊಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.